ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ತೆಲಂಗಾಣ ಆಂಧ್ರ ಹಾಗೆ ಹೈದ್ರಾಬಾದ್ ಸ್ಪೆಷಲ್ ಫ್ರೈ ಪೀಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮುಂಚಿತವಾಗಿ ಇಲ್ಲಿ ನಾನು ಹಾಫ್ ಕೆ ಜಿ ಚಿಕೆನ್ ನೀಟಾಗಿ ವಾಶ್ ಮಾಡಿಕೊಂಡು ವಿತೌಟ್ ಸ್ಕಿನ್ ಇದು ಅರಶಿನ ಕಾಲು ಟೀ ಸ್ಪೂನು ಚಿಕೆನ್ಗೆ ಸರಿ ಹೋಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸಾಲ್ಟನ್ನ ಕೂಡ ಹಾಕ್ಕೊಬೋದು ಇಲ್ಲಿ ಇದೆಲ್ಲ ಕೂಡ ನೀಟಾಗಿ ಕಲಸಿಟ್ಕೋಬೇಕು ಈ ಥರ ಕಲಸಿ ಇಟ್ಕೊಳ್ಳೋದ್ರಿಂದ ನಮಗೆ ಚಿಕೇನು ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಒಂದು ಹಾಫ್ ಆನ್ ಅವರು ಇಲ್ಲ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದರೂ ಇದನ್ನು ನೀಟಾಗಿ ಈ ಥರ ಕಲಸಿ ಸೈಡ್ಗೆ ಇಟ್ಕೊಳ್ಳೋಣ ಒಂದು ಮುಚ್ಚಲ ಮುಚ್ಚಿ ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ರೈಸ್ನ ನಾನು ಹಾಫ್ ಕೆ ಜಿ ಚಿಕೆನ್ ತಗೊಂಡಿದ್ದೀನಲ್ವ ಸೇಮ್ ಕ್ವಾಂಟಿಟಿ ರೈಸ್ ಕೂಡ ಹಾಫ್ ಕೆ ಜಿ ತಗೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಬಿ ನಾನು ಇಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಯಾವುದೇ ರೈಸ್ ತಗೋಬೋದು ಇದನ್ನು ಕೂಡ ಒಂದು ಆಫ್ ಆನ್ ಅವರ್ ನೆನೆಸ್ಕೊತಾ ಇದ್ದೀನಿ ಇವಾಗ ಚಿಕೆನ್ನ ಕುದಿಸ್ಕೋಬೇಕು ಒಂದು ಐದಾರು ನಿಮಿಷ ನೀಟ್ ನೀಟಾಗಿ ಇದೆಲ್ಲ ಕೂಡ ವಾಟರ್ ರಿಲೀಸ್ ಆಗುತ್ತಲ್ವ ರಿಲೀಸ್ ಆದಂಥ ವಾಟರೆಲ್ಲ ಕೂಡ ಡ್ರೈ ಆಗಬೇಕು ಐದು ನಿಮಿಷ ಮುಚ್ಚಳ ಮುಚ್ಚಿ ಇದನ್ನು ಫ್ರೈ ಮಾ ಕುದಿಸ್ಕೊಂಡ್ರೆ ಮತ್ತೊಂದು ಐದು ನಿಮಿಷ ಮುಚ್ಚಳ ತೆಗೆದು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ಮುಚ್ಚಳ ತೆಗೆದು ಒಂದು ಐದು ನಿಮಿಷ ನೀಟಾಗಿ ಈ ನೀರೆಲ್ಲ ಕೂಡ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾಡಲ್ಲ ಜಸ್ಟು ಇಟ್ಕೊಂಡಿದ್ದೀನಿ ಒಂದು ಅಗಲವಾಗಿರೋದು ಇಲ್ಲ ಒಂದು ಐರನ್ ಕಡಾಯಿನ ಇಟ್ಕೊಂಡ್ರೆ ಬೆಸ್ಟು ಚಿಕನ್ ಫ್ರೈಗೆ ಸಣ್ಣಕ್ಕೆ ಉದ್ದಕ್ಕೆ ಎಲ್ಲ ಒಂದೇ ಈವೆನ ಕಟ್ ಮಾಡಿಕೊಂಡಂತಹ ದೊಡ್ಡ ಸೈಜ್ ಈರುಳ್ಳಿನ ಒಂದು ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕುದಿಸ್ಕೊಂಡಂತಹ ಚಿಕೆನ್ನ ಹಾಕ್ಕೋಬೇಕು ಈ ರೀತಿ ಚಿಕೆನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ನಾವು ಖಾರದ ಪುಡಿ ಅದೆಲ್ಲ ಹಾಕಿ ಮಾಡಿಕೊಂಡ್ರೆ ನಮಗೆ ನಾರ್ ಆಗಿಬಿಡುತ್ತೆ ಚಿಕೆನ್ ಚೆನ್ನಾಗಿರೋಲ್ಲ ಚಿಕೆಲ್ಲ ಕೂಡ ಆಯಿಲ್ನಲ್ಲಿ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಒಳ್ಳೆ ಫ್ಲೇವರ್ ಕೊಡಲ್ಲ ಚೆನ್ನಾಗಿರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೊಂಡ್ರೆ ಇವಾಗ ಮತ್ತೊಂದೆರಡು ನಿಮಿಷ ನೀಟಾಗಿ ಇದನ್ನು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಬೋದು ಹಾಗೆಯೇ ಧನಿಯಾ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಒಂದು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಕೂಡ ಹಾಕ್ಕೊಬೋದು ಬೇಕಿದ್ದರೆ ಮಸಾಲ ತುಂಬ ಇಷ್ಟಪಡೋರು ಫ್ಲೇವರು ಇವಾಗ ಗರಂ ಮಸಾಲಾನ ಒಳ್ಳೆ ಆರ್ಗಾನಿಕ್ ಬರ್ತಿದೆ ಇವಾಗೆಲ್ಲ ಕೂಡ ಒಳ್ಳೆ ತಗೊಳ್ಳಿ ನಾ ಯಾವುದಂದರೆ ಅದು ಪಾಕೆಟಲ್ಲಿ ಚೆನ್ನಾಗಿಲ್ಲ ಇವಾಗ ಬರೋಂತಹ ಗರಂ ಮಸಾಲ ನಮಗೆ ಎಲ್ಲ ಟೇಸ್ಟ್ ಚೆನ್ನಾಗಿರೋಲ್ಲ ಯಾವುದೇ ಸಾರಿಗೆ ಹಾಕ್ಕೊಂಡ್ರು ಕೂಡ ಒಳ್ಳೆ ಇಲ್ಲಾಂದರೆ ಮನೆಯಲ್ಲೇ ಆಗಿ ಮಾಡಿರೋಂತಹ ಗರಂ ಮಸಾಲೆನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರು ಕ್ವಾಂಟಿಟಿ ಏನಿಲ್ಲ ಜಾಸ್ತಿ ಕಮ್ಮಿ ಹಾಕ್ಕೋಬೋದು ನಮ್ಮ ಇಷ್ಟ ಮೊಸರು ಎಷ್ಟಾದರೂ ಹಾಕ್ಕೋಬೋದು ಹಾಕ್ಕೊಂಡು ನೀಟಾಗಿ ಇದನ್ನ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕರಿಬೇವು ಕೊತ್ತಂಬರಿ ಪುದೀನ ಹಾಕೋದ್ರಿಂದ ಲಾಸ್ಟಲ್ಲಿ ಇನ್ನೇನು ಇಳಿಸ್ಕೊಂತೀವಿ ಅನ್ನೋ ಟೈಮಲ್ಲಿ ನಾವು ಹಾಕ್ಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಒಂದೆರಡು ನಿಮಿಷ ನೀಟಾಗಿ ಈ ರೀತಿ ಕಲಿಸ್ಕೊಂಡಾದ ಮೇಲೆ ನಾವು ಇದನ್ನು ಸ್ಟೌವ್ ಆಫ್ ಮಾಡಿಕೊಂಡು ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಆಯಿಲು ಹಾಗೆಯೇ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆದರೆ ಸರಿ ಹೋಗುತ್ತೆ ಬಾಸ್ಮತಿ ರೈಸಿಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಆಯಿಲು ಸ್ವಲ್ಪ ಹೀಟ್ ಆದಮೇಲೆ ಬಿರಿಯಾನಿ ನಮ್ಗೆ ಏನು ಬೇಕೋ ಅದು ಹಾಕ್ಕೊಳ್ಳೋದು ಸಾಜಿರ ಕೂಡ ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಸಾಲಗಳನ್ನ ಜಾಸ್ತಿ ಹಾಕ್ಕೋಬೇಡಿ ಹಾಗೆಯೇ ಇಲ್ಲಿ ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ ನೀವು ಗೋಡಂಬಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಖಂಡಿತ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡಂತಹ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಒಂದೇ ಈವೆನಾಗಿ ಈರುಳ್ಳಿ ಎಲ್ಲ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಇದು ಫ್ರೈ ಪೀಸ್ ಬಿರಿಯಾನಿ ಆಗಿರೋದ್ರಿಂದ ಖಾರ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಈ ಬಿರಿಯಾನಿ ಒಳಗಡೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಮಕ್ಕಳೆಲ್ಲ ಇದ್ದರೆ ನೀಟಾಗಿ ಇದನ್ನೆಲ್ಲ ಕೂಡ ಕಲರ್ ಚೇಂಜ್ ಆಗೋವರೆಗೂ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಗರಂ ಮಸಾಲ ಒಂದು ಟೀ ಸ್ಪೂನು ಹಾಗೆ ಜೀರಿಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಮಸಾಲೆಗಳೆಲ್ಲ ಕೂಡ ಆಯಿಲಲ್ಲಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೈಸು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದೆಲ್ಲ ಕೂಡ ಇವಾಗ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ನೀಟಾಗಿ ಎಲ್ಲ ಕೂಡ ಒಂದ್ಸಲ ಕಲಿಸ್ಕೊಳ್ಳೋಣ ಪುದೀನ ಎಲ್ಲ ಕೂಡ ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಇವಾಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ವಾಟರ್ನ ನಾನಿಲ್ಲಿ ರೈಸ್ನ ಒಂದು ಕಪ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಲ್ವ ಒಂದು ಗ್ಲಾಸ್ ತಗೊಂಡಿದ್ದೀನಿ ಹಾಫ್ ಕೆ ಜಿ ಇದೆ ರೈಸು ಮತ್ತು ಒಂದೊಂದು ರೈಸ್ಗೆ ಒಂದೊಂದು ಥರ ಇರುತ್ತಲ್ವ ವಾಟರು ನಾನಿಲ್ಲಿ ಒಂದು ಗ್ಲಾಸ್ಗೆ ವಾಟರ್ಗೆ ಒಂದು ಮುಕ್ಕಾಲು ಗ್ಲಾಸ್ ಎ ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಕೂಡ ಹಾಕ್ಕೋಬೋದು ಹಾಗೆಯೇ ಆಯಿಲು ತುಪ್ಪ ಜಾಸ್ತಿ ಏನು ಇಡಿಸಲ್ಲ ಜಾಸ್ತಿ ಹಾಕ್ಕೋಬೇಡಿ ಬಾಸ್ಮತಿ ರೈಸ್ಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀರು ಕುದಿಯೋವಾಗ ಉಪ್ಪನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಕೂಡ ಸಲ ಕಲಿಸ್ಕೋಬೇಕು ಕಲ್ಲುಪ್ಪಾಗಿರೋದ್ರಿಂದ ಇದು ನೀಟಾಗಿ ಕುದಿ ಬಂದಮೇಲೆ ಕುದಿಯೋವಾಗ ನಾವು ರೈಸ್ ನೆನೆಸಿಟ್ಕೊಂಡಿದ್ವಲ್ಲ ಆ ರೈಸ್ನ ಇದರೊಳಗಡೆ ಹಾಕ್ಕೋಬೇಕು ಕೆಲವೊಬ್ರು ರೈಸ್ನ ಮುಂಚೆನೇ ಹಾಕ್ತಾರೆ ರೈಸ್ ನಾವು ಮುಂಚೆನೇ ಹಾಕೋದ್ರಿಂದ ಎಲ್ಲ ಕೂಡ ರೈಸ್ ಕಟ್ ಆಗುತ್ತೆ ಆಲ್ರೆಡಿ ನಾವು ನೆನೆಸ್ಕೊಂಡಿರ್ತೀವಲ್ವ ಈ ರೀತಿ ಮಾಡ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ಬಾಸುಮತಿ ರೈಸ್ ಅಂತನೇ ಅಲ್ಲ ಯಾವ ರೈಸೇ ಆಗಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುಂಚೆ ಹಾಕಿ ನಾವು ಮಸಾಲೆಗಳು ಹಿಡಿಯುತ್ತೆ ಅನ್ಕೊಂತೀವಿ ಬಟ್ ರಾಕಿಗೆಲ್ಲಾದರೂ ಮಸಾಲೆ ಹಿಡಿಯುತ್ತಾ ಏನು ಹಿಡಿಯಲ್ಲ ಈ ರೀತಿ ಬಾಯ್ಲ್ ಮಾಡೋಗೆ ಮಾಮೂಲಿ ರೈಸ್ ಮಾಡಿಕೊಂಡ್ರು ಸಹ ಅಷ್ಟೇ ನೀರು ಬಾಯ್ಲ್ ಆದ್ಮೇಲೆ ಹಾಕಿದ್ರೇ ಒಳ್ಳೆ ರೈ ರೈಸ್ ಚೆನ್ನಾಗಾಗೋದು ನೀಟಾಗಿ ಇದೆಲ್ಲ ಕೂಡ ಒಂದ್ಸಲ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಇದನ್ನು ಪದೇ ಪದೇ ತಿರುಗಿಸ್ತಾ ಇರಬಾರ್ದು ಅಕ್ಕಿ ತುಂಬ ನೆಂದಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಐದು ನಿಮಿಷ ಆರು ನಿಮಿಷ ಇದನ್ನು ನಾವು ಬೇಯಿಸ್ಕೊಂಡ್ರೇ ಅನ್ನ ತುಂಬ ಬೇಗನೆ ಆಗೋಗುತ್ತೆ ಬಾಸ್ಮತಿ ರೈಸು ನೋಡಿ ಇದು ನೈಂಟಿ ಪರ್ಸೆಂಟ್ವರೆಗೂ ರೈಸ್ನ ಆಗಿದೆ ಈ ರೀತಿ ಇದ್ದರೆ ಸರಿ ಹೋಗುತ್ತೆ ಆಯಿಲ್ ಮಾತ್ರ ಆಯಿಲ್ ಆಗಿರಲಿ ತುಪ್ಪ ಆಗಿರಲಿ ನೀವು ಬೇಕಿದ್ರೆ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಆಯಿಲೇ ಬೇಕಿಲ್ಲ ಇವಾಗ ನೋಡಿ ಈ ರೀತಿ ರೈಸು ನೈಂಟಿ ಪರ್ಸೆಂಟ್ ಬೇಯಿಸ್ಕೊಂಡು ಆ ಫ್ರೈ ಏನಿದೆ ನಾವು ಮಾಡಿಕೊಂಡಂಥ ಫ್ರೈನ ಇದ್ರ ಮೇಲೆ ಹಾಕ್ಕೊಳ್ಬೇಕು ಯಾಕಂದರೆ ಇದು ರೈಸು ಚಿಕನ್ ಫ್ಲೇವರು ಇದೆಲ್ಲ ಕೂಡ ಒಳ್ಳೆಯ ನಾವು ಒಂದು ಐದು ನಿಮಿಷ ಈ ರೀತಿ ಮುಚ್ಚಲ ಮುಚ್ಕೊಂಡೋದ್ರಿಂದ ಹಾಕ್ಬಿಟ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಲ ಟ್ರೈ ಮಾಡಿ ತುಪ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು